ಹೆಣ್ಮಗು ಇಬ್ರು ಬರ್ತಾರ, ಜೋಡಿನೂ ಬರ್ತಾರೆ. ಸರ್ ನೇಮ್ ಥ್ಯಾಂಕ್ ಯು. ಓಕೆ, ಇದು ಕೂಡ ಡೆಲಿವರ್ ಆಯಿತು. ಇದು ಕೂಡ ಹೆಣ್ಮಗು. ಓ ಹೆಣ್ಮಗು ಓ. ಇದರಲ್ಲಿ IPL ತರ ಅಂಪೈರ್ ತರ ಯಾವುದೇ ರೀತಿಯ ಮ್ಯಾಚ್ ಫಿಕ್ಸಿಂಗು ಏನೂ ಇಲ್ಲ. ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಜಿಜೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ಕಾನ್ಸೆಪ್ಟು ನೀವು ಟೈಟಲಲ್ಲಿ ನೋಡಿರ್ತೀರ ಆಲ್ರೆಡಿ. ಏನಂದರೆ ಇವತ್ತು ಟೈಮ್ ಆಗಿದೆ, ಇವಾಗ 12 ಗಂಟೆ ಆಯಿತು, ಕರೆಕ್ಟಾಗಿ 12 ಗಂಟೆ ಆಗಿದೆ. 12 ಗಂಟೆಗೆ ಇವಾಗ ನಾನು ಸ್ವಿಗ್ಗಿಗೆ ಲಾಗಿನ್ ಆಗ್ತಾ ಇದ್ದೀನಿ. 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮಾಡ್ತೀನಿ. ಆ ಟೈಮಲ್ಲಿ ಯಾರು ಹುಡುಗರು ಜಾಸ್ತಿ ಆರ್ಡರ್ ಮಾಡ್ತಾರೆ, ಹುಡುಗಿರು ಜಾಸ್ತಿ ಅಂದರೆ ಹೆಣ್ಮಕ್ಕಳು ಜಾಸ್ತಿ ಆರ್ಡರ್ ಮಾಡ್ತಾರೆ, ಗಂಡ್ಮಕ್ಕಳು ಜಾಸ್ತಿ ಆರ್ಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಒಂದು ಸತಿ ಏನಾಗುತ್ತೆ, ಲೇಡೀಸ್ ಆರ್ಡರ್ ಮಾಡಿರ್ತಾರೆ, ಜೆಂಟ್ಸ್ ಬಂದು ತೊಗೋತಾರೆ. ಜೆಂಟ್ಸ್ ಆರ್ಡರ್ ಮಾಡಿರ್ತಾರೆ, ಲೇಡೀಸ್ ಬಂದು ತೊಗೋತಾರೆ. ಅದಿಲ್ಲ, ಇಲ್ಲಿ ಯಾರ ಹೆಸರು ಇರುತ್ತೆ, ಯಾರ ಹೆಸರಲ್ಲಿ ಆರ್ಡರ್ ಆಗಿರುತ್ತೆ ಅದನ್ನು ಕನ್ಸಿಡರ್ ಮಾಡೋಣ. ಓಕೆ, ಇಲ್ಲಿ ಲೇಡೀಸ್ ಏನಾದ್ರು ಹುಡುಗಿರು ಏನಾದ್ರು ಆರ್ಡರ್ ಮಾಡಿದರೆ ಅವ್ರ ಹೆಸರೇ ಬರುತ್ತೆ, ಹುಡುಗರು ಏನಾದ್ರು ಆರ್ಡರ್ ಮಾಡಿದ್ರೆ ಅವ್ರ ಹೆಸರೇ ಬರುತ್ತೆ. ನೋಡೋಣ ಇವತ್ತು ಯಾರು ಜಾಸ್ತಿ ಆರ್ಡರ್ ಮಾಡ್ತಾರೆ ಅಂತೇಳ್ಬಿಟ್ಟು. ನಿಮಗೇನು ಅನಿಸುತ್ತೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡೋಕ್ಕೂ ಮುಂಚೆ ಪಾಸ್ ಮಾಡಿಬಿಟ್ಟು ಕಮೆಂಟ್ ಹಾಕಿ, ಇಲ್ಲ ಹುಡುಗರೇ ಜಾಸ್ತಿ ಮಾಡ್ತಾರೆ ಅಂತ, ಇಲ್ಲ ಹುಡುಗಿರೇ ಜಾಸ್ತಿ ಮಾಡ್ತಾರೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಆರ್ಡರ್ ಬರ್ತಾ ಐತೆ, ರೀಚ್ಡ್ ಪಿಕಪ್ ಕೊಡ್ತೀನಿ. ಫುಡ್ ರೆಡಿ ಇದೆ ಅಂತ ಹೇಳ್ತಾ ಇದ್ದೀವಿ. ಅಪ್ಪ ಎಷ್ಟೊಂದು ಇಷ್ಟೆಲ್ಲ ಕಸ್ಟಮರ್ ನೇಮ್ ಕಾರ್ತಿಕೇಯ ರೆಡ್ಡಿ, ಇದು ಹುಡುಗ ಆರ್ಡರ್ ಮಾಡಿರೋದು ಫಸ್ಟ್ ಆರ್ಡ್ರು. ಇಲ್ಲಿ ಜಾಸ್ತಿ ಹುಡುಗರು ಬರ್ತಾರ ಹುಡುಗಿರು ಬರ್ತಾರ ಕಸ್ಟಮರು? ಇಬ್ಬರು ಬರ್ತಾರ, ಜೋಡಿನೂ ಬರ್ತಾರೆ. ಓಕೆ, ಬನ್ನಿ ಇವಾಗ ಹೋಗೋಣ. ಸರ್ ನೇಮ್ ಹಾಂ, ಜಿಜೆ ಕನ್ನಡ. ಓಕೆ ಥ್ಯಾಂಕ್ ಯು. ಓಕೆ, ಇದೊಂದು ಡೆಲಿವರ್ ಆಯಿತು. ಫಸ್ಟ್ ಆರ್ಡ್ರ್ ಬಂದುಬಿಟ್ಟು ಹುಡುಗ, ನಾನು ಹುಡುಗಿ ಅಂತ ಹುಡುಗಿ ಆರ್ಡ್ರ್ ಮಾಡ್ಬೋದು ಅಂತ ಅಂದ್ಕೊಂಡೆ, ಬಟ್ ಹುಡುಗ. ಬಟ್ ಆದರೂ ಏನಂದರೆ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ನೋಡು ಅಂದರೆ, ಕೊನೆಯಲ್ಲಿ ಯಾರು ಆರ್ಡ್ರ್ ಮಾಡ್ತಾ ಕೊನೆಯಲ್ಲಿ ಯಾವುದು ಜಾಸ್ತಿ ಆಗುತ್ತೆ ಅಂತ ನೋಡೋಣ. ನಾನು ಕಾಯ್ತಾ ಇದ್ದೀನಿ, ನೀವು ಕಾಯ್ತಾ ಇರಿ, ಹಂಗೆ ನೋಡ್ತಾ ಇರಿ. ನಾನು ಹೇಳಿರಲಿಲ್ವಾ, ಸೆಕೆಂಡ್ ಆರ್ಡ್ರ್ ಬಂತು, ಎಕ್ಸೆಪ್ಟ್ ಮಾಡಿದ್ದೀನಿ. ಹೆಸರು ಬಂದ್ಬಿಟ್ಟು ಪ್ರತೀಕ್ಷಾ ಅಂತ. ಓಕೆ, ಬನ್ನಿ ಇವಾಗ ಪಿಕಪ್ಪು ಲಸ್ಸಿ ಶಾಪು ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ. ಅಲ್ಲ, ಇವಾಗ ಒಂದು ಲಾಸ್ಟ್ ಆರ್ಡ್ರ್ ಏನು ಡೆಲಿವರಿ ಮಾಡಿದ್ನಲ್ಲ, ಆ ಕಸ್ಟಮರ್ಗೆ ರಾಂಗ್ ಲೊಕೇಶನ್ ಹಾಕ್ತಾರೆ, ಕರೆಕ್ಟಾಗಿ ಅಡ್ರೆಸ್ ಹೇಳೋಕ್ಕೂ ಬರೋಲ್ಲ. ಅದಕ್ಕೆ ಹೆಣ್ಮಗು ಅಂತ ಅನ್ನೋದು, ಕರೆಕ್ಟಾಗಿ ಲೊಕೇಶನ್ ಹಾಕಲ್ಲ. ಓಕೆ, ಕರೆಕ್ಟಾಗಿ ಲೊಕೇಶನ್ ಹೇಳಿದ್ರೆ ನಾವು ಬರ್ತೀವಿ. ಎಲ್ಲ ಎರಡು ಮೂರು ಏನದು ಇದು ರೋಡ್ಗಳು ಬಿಟ್ಟು ಈ ಕಡೆ ಇರುತ್ತೆ, ಬರ್ತೀವಿ ನಾವು, ಬರೋಲ್ಲ ಅಂತಲ್ಲ. ಕರೆಕ್ಟಾಗಿ ಲೊಕೇಶನ್ ಹೇಳ್ಬೇಕಲ್ಲ. ಅಲ್ಲಿ ನಂದಿನಿ ಪಾರ್ಲರ್ ಹತ್ರ ರೈಟ್ ತೊಗೊಳ್ಳ ಅಂತೀನಿ, ರೈಡ್ ತಗೋ ಪಕ್ಕದ ರೋಡ್ ತೊಗೊಳ್ಳ ಅಂತೀನಿ, ಅಲ್ಲೆಲ್ಲ ರೈಡ್ ತೊಗೊಳ್ಳಿ ಅಂತಾರೆ. ಏನು ನನಗೂ ಕನ್ಫ್ಯೂಸ್ ಮಾಡ್ತಾರೆ, ಅವರು ಕನ್ಫ್ಯೂಸ್ ಆಗ್ತಾರೆ. ಒಟ್ಟಿನಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡಿದೆ. ಒಬ್ಬರು ಹುಡುಗ ಆರ್ಡರ್ ಮಾಡಿದರು, ಇವಾಗ ಒಂದು ಹುಡುಗಿ ಆರ್ಡರ್ ಮಾಡಿದರು, ಎರಡು ಒಂದೊಂದು ಆಗಿದೆ, ಈಕ್ವಲ್ ಆಗಿದೆ. ನೋಡೋಣ, ಇವಾಗ ಮತ್ತೊಂದು ಡೆಲಿವರಿ ಆಯಿತು. ಬಟ್ ಹೆಸರು ಬಂದುಬಿಟ್ಟು ಸೂರಜು, ಅಂದರೆ ಹುಡುಗನ ಹೆಸರಿಂದ ಬಟ್ ಹುಡುಗಿ ಆರ್ಡರ್ ಮಾಡಿರೋದು. ಬಟ್ ಇದು ಕನ್ಸಿಡರ್ ಆಗೋಲ್ಲ. ಇವಾಗ 3 ಜನ ಹುಡುಗರು ಮಾಡಿದ್ದಾರೆ, ಒಬ್ಬರು ಹುಡುಗಿ ಅಂದರೆ ಮಹಿಳೆ ಒಬ್ಬರು, ಜೆಂಟ್ಸ್ 3 ಜನ ಮಾಡಿದ್ದಾರೆ. ನೋಡೋಣ. ಈಗ ಅದು ಒಂದು ಡೆಲಿವರಿ ಆಯಿತು, ಡೆಲಿವರಿ ಕೊಡೋಣ. ಇದು ಕೂಡ ಹೆಣ್ಮಗು. ಇವಾಗ ಎಷ್ಟಾಯಿತು ಅಂದರೆ 2, 3 ಗಂಡ್ಮಕ್ಕಳು, 3 ಹೆಣ್ಮಕ್ಕಳು, 2. ಓಕೆ ಓಕೆ, ವೇಟಿಂಗ್ ಫಾರ್ ನೆಕ್ಸ್ಟ್ ಆರ್ಡರ್. ಥ್ಯಾಂಕ್ ಯು. ಓಕೆ, ಇದು ಕೂಡ ಡೆಲಿವರಿ ಆಯಿತು. ಇದು ಕೂಡ ಹೆಣ್ಮಗು ಡೆಲಿವರಿ, ಅಂದರೆ 3, 3 ಗಂಡ್ಮಕ್ಳು, 3 ಹೆಣ್ಮಕ್ಳು, 3 6 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ, 3, 3 ಈಕ್ವಲ್ ಆಗಿದ್ದಾರೆ ಇವಾಗ. ಇದು ಕೂಡ ಹೆಣ್ಮಗು, ಆಗಲೇ 4
ಗಂಡುಮಕ್ಳು, ನಾಲ್ಕು ಹೆಣ್ಮಕ್ಳು. ಈ ಆರ್ಡ್ರಿಗೆ ಕೊಟ್ಟಿದ್ದು 103 ರೂಪಾಯಿ. 4 ಹೆಣ್ಮಕ್ಳು, 4 ಗಂಡು ಮಕ್ಕಳು, ಇಬ್ಬರಿಗೂ ಈಕ್ವಲ್ ಆಗಿದೆ. ಈಗ 8 ಆರ್ಡ್ರ್ ಕಂಪ್ಲೀಟ್ ಆಗಿದೆ ನೋಡಿ. ಹಾಂ ನೋಡೋಣ. ಇದು ಮತ್ತೊಂದು ಲೊಕೇಶನ್ಗೆ ಬಂದಿದ್ದೀನಿ. ಕಸ್ಟಮರ್ ಲೊಕೇಶನ್ನು ಕ್ಲೌಡಿಯಾ ಅಂತೆ, ಏನೋ ಕ್ಲೌಡಿಯಾ ಅಂತೆ. ಬಟ್ ಹುಡುಗ ಹುಡುಗಿ ಹುಡುಗನ ಹೆಸರು ಹುಡುಗಿ ಹೆಸರು ಗೊತ್ತಿಲ್ಲ. ಬಟ್ ಯಾರು ಬರ್ತಾರೆ ಅವ್ರ ಕಡೆಗೆ ಹೋಗುತ್ತಷ್ಟೆ. ಸ್ನೇಹಿತರೆ, ಇವಾಗ ಟಾಗಿದೆ ಟೈಮ್, 4 ಗಂಟೆ ಆಗೈತೆ. ಏನಂದರೆ ಟೋಟಲ್ 10 ಆರ್ಡ್ರು, 10 ಆರ್ಡ್ರಲ್ಲಿ 4 ಜನ ಹೆಣ್ಮಗು ಮಾಡಿದೆ, ಹೆಣ್ಮಕ್ಳು. 6 ಜನ ಬಂದುಬಿಟ್ಟು ಗಂಡುಮಕ್ಳು ಮಾಡಿದ್ದಾರೆ. ನೋಡಬೇಕು, ಇವಾಗ ಒಂದು ಸ್ವಲ್ಪ ಆಫ್ಲೈನ್ ಹೋಗಿದ್ದೀನಿ, ಊಟ ಮಾಡ್ಕೊಳ್ಳೋಣ, ಮತ್ತೆ ನೋಡೋಣ ಸಾಯಂಕಾಲ. ಓಹ್ ಸಾರಿ, ಕಡೆ ಅಜ್ಜಿ. ಓಕೆ ಓಕೆ, ಇದು ಉಮಾ ಅಂತ ಹೇಳ್ಬಿಟ್ಟು ಅವ್ರದ್ದು. ಇದು ಲೇಡೀಸು, ಲೇಡೀಸ್ ಆಗಿದ್ದರಿಂದ ಇವಾಗ ಎಷ್ಟಾಯಿತು ಅಂದರೆ 5-6. ಇವರು ಸ್ವಲ್ಪ ಬರ್ತಾಯಿದ್ದಾರೆ ಲೀಡ್ಗೆ. ನೆಕ್ಸ್ಟ್ ಒಂದು ಹರ್ಷಿತಾ ಅಂತ ಹೇಳ್ಬಿಟ್ಟು, ಅದನ್ನು ಕೊಟ್ಟರೆ 6-6 ಆಗ್ಬಿಡುತ್ತೆ. 6 ಫುಲ್ ಕಾಂಪಿಟೇಷನ್ ನಡೀತಾ ಇದೆ ಹುಡುಗರಿಗೂ ಹುಡುಗಿರಿಗೂ, ಅಂದರೆ ಹೆಣ್ಮಕ್ಳಿಗೂ ಗಂಡುಮಕ್ಳಿಗೂ ಫುಲ್ ಕಾಂಪಿಟೇಷನು. ಇವಾಗ ಮತ್ತೊಂದು ಡೆಲಿವರಿಗೆ ಬಂದಿದೆ, ವಿನೋದ್ ಅಂತ ಹೇಳ್ಬಿಟ್ಟು. ಇದು ಹುಡುಗರು, ಹುಡುಗ ಅಂದರೆ ಜೆಂಟ್ಸ್ ಮಾಡಿದ್ದು. ಅದಕ್ಕೆ ಇವಾಗ ಆಗಿರೋದು ಎಷ್ಟಪ್ಪ ಅಂದರೆ 6 ಜನ ಹೆಣ್ಮಗು, 8 ಜನ ಗಂಡುಮಗು. ನೋಡೋಣ ನೆಕ್ಸ್ಟ್ ಆರ್ಡರ್. ಇದು ಬಂದ್ಬಿಟ್ಟು 32 ನಿಮಿಷ ಲೇಟ್ ಆಗಿದೆ ಪಿಕಪ್ ಮಾಡೋಕ್ಕೆ. ರೆಸ್ಟೋರೆಂಟ್ ಬಂದುಬಿಟ್ಟು ಮೆಕ್ಡೊನಾಲ್ಡು. ಇದನ್ನು ಕೂಡ ಮಾಡಿರೋದು ಲೇಡಿಯವರು, ಅಂದರೆ ಹೆಣ್ಮಗು. ಇದನ್ನು ಡೆಲಿವರಿ ಕೊಡ್ತೀನಿ. ಇವಾಗ ಎಷ್ಟು ಕೊಟ್ಟ ಅಂತೇಳಿ ನೋಡೋಣ ಎಷ್ಟು ಕೊಡ್ತಾನೆ. 30 ನಿಮಿಷ ಅಂದರೆ ಅದಕ್ಕೆ 30 ರೂಪಾಯಿ ಕೊಡಬೇಕು. 33 ರೂಪಾಯಿ ಕೊಟ್ಟ, 97 ರೂಪಾಯಿ ಕೊಟ್ಟ. ಇವಾಗ ಏನಪ್ಪ ಅಂದರೆ ಹುಡುಗರು, ಗಂಡುಮಗು ಬಂದುಬಿಟ್ಟು 8 ಆರ್ಡ್ರು, ಹೆಣ್ಮಗು ಬಂದುಬಿಟ್ಟು 8 ಆರ್ಡ್ರು, ಇಬ್ಬರು ಈಕ್ವಲ್ ಆಗಿದ್ದಾರೆ. ಏನು ಗುರು ಹಿಂಗೆ ಈಕ್ವಲ್ ನಡೀತಾ ಇದೆ? ಹಾಂ, ಫುಲ್ಲು ಕ್ಯೂರಿಯಾಸಿಟಿ. ಅದು ಆರ್ ಸಿ ಬಿ ಅವರು ಹೇಗೆ ಲಾಸ್ಟ್ ಮೂಮೆಂಟಲ್ಲಿ ಬೀಜ ಬಾಯಿಗೆ ಬೀಜ ಬರೆಸಿ ಯಾವ ರೀತಿ ಗೆಲ್ತಾರೆ ಅವ್ರ ರೀತಿ ಇವರು ಕೂಡ ಆಗ್ತಾಯಿದೆ. 8-8 ಈಕ್ವಲ್ ಆಗಿದೆ. ನೋಡೋಣ, ಇನ್ನೂ ಟೈಮ್ ಇದೆ. ಇವಾಗ ಮತ್ತೊಂದು ಮಿಡಲಲ್ಲಿ ಒಂದು ಆರ್ಡರ್ನ ಡ್ರಾಪ್ ಮಾಡಿದೆ. ಅದು ಜೆಂಟ್ಸು, ಅಂದರೆ ಹುಡುಗ ಇದ್ದರು. ಅಂದರೆ ಏನು ಅಂದರೆ 9-8, 9 ಜನ ಹುಡುಗರು, 8 ಜನ ಹುಡುಗಿರು ಇವತ್ತು ಆರ್ಡರ್ ಮಾಡಿದ್ದಾರೆ. ಬಟ್ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಈ ಆರ್ಡರ್ ನೋಡಿ, ಈಗಾಗ ಇದ್ರ ಹೆಸರು ನೋಡಿ, ಅನುಶ್ರೀ ಅಂತ. ಓಕೆ, ಗೊತ್ತಾಯ್ತಲ್ಲ, 9-9 ಮ್ಯಾಚ್ ಡ್ರಾ ಆಗೋ ಥರ ಅನ್ನಿಸ್ತಾ ಇದೆ. ನೋಡೋಣ, ಇರ್ರಿ, ಇದನ್ನು ಡೆಲಿವರಿ ಮಾಡಿದ್ಮೇಲೆ ಸಿಗ್ತೀನಿ. ಓಕೆ, ಇದು ಕೂಡ ಡೆಲಿವರಿ ಆಯಿತು. 8-8 ಅಲ್ಲ, 9-9 ಜನ ಹೆಣ್ಮಕ್ಳು, 9 ಜನ ಗಂಡುಮಕ್ಳು ಅಂದರೆ ಆರ್ಡರ್ನ ಮಾಡಿದರು. ಇದರಲ್ಲಿ IPL ಥರ, ಅಂಪೈರ್ ಥರ ಯಾವುದೇ ರೀತಿಯ ಮ್ಯಾಚ್ ಫಿಕ್ಸಿಂಗು ಏನೂ ಇಲ್ಲ. ಎರಡೂ ಸಮವಾಗಿ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಸಮ ಆಗುತ್ತೆ ಅಂತೇಳ್ಬಿಟ್ಟು. ಆಗಿದೆ, ಮ್ಯಾಚು ಡ್ರಾ ಆಗಿದೆ ಅಷ್ಟೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಟೈಮ್ ಆಗಿದೆ 10:30, ಮನೆಗೆ ಹೋಗೋಣ. ಥ್ಯಾಂಕ್ ಯು, ಬಾಯ್. ಇನ್ನು ಒಂದು ಆರ್ಡ್ರ್ ಮಾಡಿಬಿಟ್ಟು ನಾನು ಗಂಡುಮಕ್ಳಿಗೆ ಎದ್ರ ಇಲ್ಲಾಂದರೆ ಹೆಣ್ಮಕ್ಳಿಗೆ ಎದ್ರ ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಡ್ಬೋದಾಗಿತ್ತು. ಇನ್ನೊಂದು ಏನಪ್ಪ ಅಂದರೆ, ಒಂದು ಆರ್ಡ್ರ್ ಮೇಲೆ ಡಿಸೈಡ್ ಮಾಡೋದು ಬೇಡ. ಹೆಣ್ಮಕ್ಳು ಜಾಸ್ತಿ ಆರ್ಡ್ರ್ ಮಾಡ್ತಾರೆ, ಲೇಡೀಸ್ ಜಾಸ್ತಿ ಆರ್ಡ್ರ್ ಮಾಡ್ತಾರೆ, ಜೆಂಟ್ಸ್ ಜಾಸ್ತಿ ಆರ್ಡ್ರ್ ಮಾಡ್ತಾರೆ ಅಂತೇಳ್ಬಿಟ್ಟು ಡಿಸೈಡ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಎರಡೂ ಕೂಡ ಟೈ ಆಗಿದ್ದಾವೆ.